ಯಾವ ಮೊಬೈಲ್ ನಿಂದ ನಟ ಸಲ್ಮಾನ್ ಖಾನ್ ಗೆ ಬೆದರಿಕೆ ಸಂದೇಶ ಬಂದಿತ್ತು ಅದೇ ಮೊಬೈಲ್ ನಿಂದ ಈಗ ಮತ್ತೊಂದು ಸಂದೇಶ ಬಂದಿದೆಯಂತೆ ಮುಂಬೈನ ನಗರ ಸಂಚಾರ ನಿಯಂತ್ರಣ ಕೊಠಡಿಯ ವಾಟ್ಸ್ಆಪ್ ಸಹಾಯವಾಣಿಗೆ ಕಳೆದ ವಾರ ಬೆದರಿಕೆ ಸಂದೇಶ ಬಂದಿತ್ತು ಸಲ್ಮಾನ್ ಖಾನ್ ಜೀವಂತ ಇರಬೇಕಾದ್ರೆ ಹಾಗೂ ಲಾರೆನ್ಸ್ ಬಿಷ್ಣೋಯ್ ಜೊತೆಗಿನ ವೈರತ್ವ ಮುಗಿಯಬೇಕಾದ್ರೆ 5 ಕೋಟಿ ರೂಪಾಯಿ ಕೊಡಿ ಈ ಸಂದೇಶ ಲಘುವಾಗಿ ಪರಿಗಣಿಸಬೇಡಿ ಅಂತ ಸಂದೇಶ ಬಂದಿತ್ತು ಇದನ್ನ ಪೊಲೀಸರು ದೃಢಪಡಿಸಿದ್ರು ಈಗ ಅದೇ ಮೊಬೈಲ್ ನಿಂದ ಮುಂಬೈ ನಗರ ಸಂಚಾರ ನಿಯಂತ್ರಣ ಕೊಠಡಿಯ ವಾಟ್ಸ್ಆಪ್ ಸಹಾಯವಾಣಿಗೆ ಮತ್ತೊಂದು ಸಂದೇಶ ಬಂದಿದೆ ಅಚ್ಚರಿ ಏನಂದ್ರೆ ಈ ಬಾರಿ ಬಂದಿರೋದು ಕ್ಷಮೆಯಾಚನೆ ಮೆಸೇಜ್ ಯಾವ ಮೊಬೈಲ್ ನಿಂದ ಬೆದರಿಕೆ ಹಾಕಲಾಗಿತ್ತು ಅದೇ ಮೊಬೈಲ್ ನಿಂದ ಕ್ಷಮೆಯಾಚನೆ ಸಂದೇಶವೂ ಕೂಡ ಬಂದಿದೆ ಇದನ್ನ ಮುಂಬೈ ಪೊಲೀಸರು ದೃಢಪಡಿಸಿದ್ದಾರೆ ಒಂದು ರೀತಿ ಸಮಾಧಾನ ತರುವ ಸಂಗತಿಯಾದರೂ ಸಹ ಸಲ್ಮಾನ್ ಖಾನ್ ಅವರಿಗೆ ಭದ್ರತೆ ಮುಂದುವರಿಸಲಾಗಿದೆ ಇದೇ ವರ್ಷ ಏಪ್ರಿಲ್ ನಲ್ಲಿ ಮುಂಬೈನ ಬಾಂದ್ರಾ ಪ್ರದೇಶದಲ್ಲಿರುವ ಸಲ್ಮಾನ್ ಖಾನ್ ಅವರ ನಿವಾಸದ ಎದುರು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಸದಸ್ಯರು ಗುಂಡು ಹಾರಿಸಿ ಆತಂಕದ ವಾತಾವರಣ ಸೃಷ್ಟಿಸಿದರು ಇದಾಗಿ ಕೆಲ ದಿನಗಳ ಬಳಿಕ ಬೆದರಿಕೆ ಸಂದೇಶವು ಬಂದಿದ್ದರಿಂದ ಆತಂಕ ಹೆಚ್ಚಾಗಿತ್ತು ಕ್ಷಮೆಯಾಚನೆ ಸಂದೇಶ ಬಂದಿರೋದರಿಂದ ಮುಂದೇನು ಎಂಬ ಪ್ರಶ್ನೆ ಮಾತ್ರ ಹಾಗೆ ಉಳಿದಿದೆ